ಇವತ್ತು ಹೆಸರು ಬೇಳೆ ಪಾಯಸ ಮಾಡೋಣ ಹೆಸರು ಬೇಳೆ ಪಾಯಸ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ 1 ಕಪ್ ಹೆಸರು ಬೇಳೆ 1 ಕಪ್ ಬೆಲ್ಲ ಕೊಬ್ಬರಿ ಹಸಿ ತೆಂಗಿನಕಾಯಿ ಆದರೂ ಪರವಾಗಿಲ್ಲ ಒಣ ಕೊಬ್ಬರಿ ಆದರೂ ಪರವಾಗಿಲ್ಲ ಗೋಡಂಬಿ ದ್ರಾಕ್ಷಿ ಗಸಗಸೆ ಎರಡು ಸ್ಪೂನು ಅಕ್ಕಿ ಹುರ್ಕೊಂಡು ಎತ್ಕೊಂಡಿದ್ದೀನಿ ಏಲಕ್ಕಿ ಹೆಸರು ಬೇಳೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಒಂದೆರಡು ವಿಶಲ್ ಹೊಡೆಸ್ಕೊಂಡ್ಬಿಡೋಣ ಈಗ ಬಾಣಲಿಯಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ಗೋಡಂಬಿ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕೋಣ ನೋಡಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗೋದ್ಲಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಗಸಗಸೆ ಹಾಕ್ತಾ ಇದ್ದೀನಿ ಅಕ್ಕಿ ಕೊಬ್ಬರಿ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ನೋಡಿ ಬೇಳೆ ಬೆಂದೋಗಿದೆ ತುಂಬ ನೈಸ್ ಆಗಬಾರ್ದು ಹೀಗೆ ಇದ್ದರೆ ಚೆನ್ನಾಗಿರುತ್ತೆ ಬೇಳೆ ಬಾಯಿಗೆ ಸಿಕ್ಕಿದ್ರೆ ತೆಂಗಿನಕಾಯಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ತಾ ಇದ್ದೀನಿ ಬೆಲ್ಲ ಕರಗಿಸಿ ಹಾಕ್ತಾ ಇದ್ದೀನಿ ಯಾಕಂದರೆ ಬೆಲ್ಲದರಲ್ಲಿ ಮಣ್ಣಿರುತ್ತೆ ಅದರಿಂದ ಕರಗಿಸಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕ್ತಾ ಇದ್ದೀನಿ ಇದು ಒಂದು ಬಾಯಿಲ್ ಬರಲಿ ಕರೆದಿಟ್ಕೊಂಡಿರುವಂತಹ ಡ್ರೈ ಫ್ರೂಟನ್ನು ಅರ್ಧ ಹಾಕ್ತಾ ಇದ್ದೀನಿ ಗಾರ್ನಿಶ್ಗೋಸ್ಕರ ಅರ್ಧ ಇಟ್ಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಒಂದೆರಡು ನಿಮಿಷ ಚೆನ್ನಾಗಿ ಕುರಿದು ಕುದೀಲಿ ನೋಡಿ ಎರಡು ನಿಮಿಷ ಚೆನ್ನಾಗಿ ಕುದೀಲಿ ನೋಡಿ ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದು ಉಳಿದಿದ್ದು ಗೋಡಂಬಿ ದ್ರಾಕ್ಷಿ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಹೆಸರು ಬೇಳೆ ಪಾಯಸ ರೆಡಿಯಾಗೋಗಿದೆ ಹೆಸರು ಬೇಳೆ ಪಾಯಸ ರೆಡಿ